ಗೆಳೆಯರೆ ನಮಸ್ಕಾರ. ಈಗ ನಾವು ಕೆಲವೊಂದು ಅಪ್ಗ್ರೇಡ್ಸ್ ಗಳನ್ನ ಮಾಡಿದೀವಿ ಸೋಲಾರ್ ಆಟೋದಲ್ಲಿ. ಇವಾಗ ನಾವು ಹೊಸದಾಗಿ ಏನ್ ಅಪ್ಗ್ರೇಡ್ಸ್ ಮಾಡಿದೀವಿ ಅನ್ನೋದನ್ನ ಸಹ ಇವಾಗ ನಾನು ಈ ವಿಡಿಯೋದ ಮುಖಾಂತರ ನಿಮ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಅದಕ್ಕಾಗಿ ನಾವು ಈಗ ಫ್ರಂಟ್ ಶೇಪ್ ಸಹ ಅಪ್ಗ್ರೇಡ್ ಮಾಡಿದೀವಿ. ಇವಾಗ ಆಟೋದ ಲುಕ್ ಒಂದ್ ರೀತಿ ಚೇಂಜ್ ಆಗಿದೆ. ನಾವು ಸಾಮಾನ್ಯವಾಗಿ ಬ್ರೇಕ್ ಅನ್ನ ಹಿಂದಿನ ಬ್ರೇಕ್ ಅನ್ನ ಕಾಲಲ್ಲಿ ಕೊಡ್ತಾ ಇದ್ವಿ. ಇದು ಟೋಟಲಿ ಹೈಡ್ರೋಲಿಕ್, ಹೈಡ್ರೋಲಿಕ್ ಅಂದ್ರೆ ಬಹಳ ಎಫಿಷಿಯನ್ಸಿ ಆಗಿರುತ್ತೆ. ಅದ್ರದ್ದೊಂದು ಲಿವರ್ ಇಲ್ಲಿ ಕೊಟ್ಟಿದೀವಿ. ಜಸ್ಟ್ ನೀವು ಇದನ್ನಿಷ್ಟೇ ಹಾಕಿದ್ರೆ ಹ್ಯಾಂಡ್ ಬ್ರೇಕ್ ಆಗಿ ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಅನುಕೂಲ ಆಗುತ್ತೆ. ಆಮೇಲೆ ನಮ್ಮ ದಿವ್ಯಾಂಗರು ಇರಬಹುದು, ಸಡನ್ ಆಗಿ ಬ್ರೇಕ್ ಹತ್ತಾ ಇದ್ದಿಲ್ಲ, ಇಂತ ಎಲ್ಲ ಒಂದು ಅಪ್ಗ್ರೇಡ್ ಗಳನ್ನ ನಾವು ಇದ್ರ ಮೂಲಕ ಮಾಡಿದೀವಿ. ಆಗ ವೆಹಿಕಲ್ ಮೂವ್ಮೆಂಟ್ ನೋಡಿ ಹೆಂಗಿರುತ್ತೆ ಅಂತ ಹೇಳಿ. ಕನ್ಸ್ಟ್ರಕ್ಷನ್ ಸಹ ನಡೀತಾ ಇರುತ್ತೆ. ಅಂತದ್ರಲ್ಲೂ ಸಹ ವೆಹಿಕಲ್ ನ ಪರ್ಫಾರ್ಮೆನ್ಸ್ ಹೇಗಿದೆ. ಸಸ್ಪೆನ್ಷನ್ ಸಹ ಸ್ಮೂತ್ ಮಾಡಿದೀವಿ. ಮೊದ್ಲಿನ ವೆಹಿಕಲ್ ಗಳಲ್ಲಿ ಸ್ವಲ್ಪ ಜಂಪ್ ಜಾಸ್ತಿ ಇತ್ತು. ಈ ಟೈಪ್ ಒಂದು ಸೇಫ್ಟಿ ಆಗಿ ಒಂದು ಜಾಲಿಯನ್ನ ಹಾಕಿದೀವಿ. ರಿಮೋಟ್ ಅನ್ನು ಸಹ ಇದೇ ಬೀಗದಲ್ಲಿ ಆಡ್ ಮಾಡಿದೀವಿ. ದಿವ್ಯಾಂಗರು ಏನಿರ್ತಾರೆ ಅಂತವ್ರೇನಾದ್ರೂ ನಾನು ಆಟೋ ಡ್ರೈವರ್ ಆಗ್ಬೇಕನ್ನೋ ಒಂದು ಇಂಟ್ರೆಸ್ಟ್ ಇಟ್ಕೊಂಡಿದ್ರೆ ಅತ್ಯಂತ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲೇ ಡೀಲರ್ಶಿಪ್ ಕೊಡ್ತಾ ಇದೀವಿ. ಹೆಚ್ಚಿನ ಮಾಹಿತಿ ಬೇಕಿದ್ರೆ ಡೈರೆಕ್ಟ್ ಕಾಲ್ ಮಾಡಿಬಿಟ್ಟು ನೀವು ತಿಳ್ಕೊಳ್ಳಿ. ಗೆಳೆಯರೆ ನಮಸ್ಕಾರ, ನಾನು ನಿಮ್ಮ ಶಿವಶಂಕರ್. ನಮ್ಮ ರಾಜ್ಗುರು ಎಂಟರ್ಪ್ರೈಸಸ್ ವತಿಯಿಂದ ಈಗಾಗಲೇ ನಾವೊಂದು ಸೋಲಾರ್ ಆಟೋದ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ. ಅದನ್ನ ಎಲ್ಲ ತಾವು ಸಾಕಷ್ಟು ಜನ ನೋಡಿದ್ದೀರಾ, ಬಹಳ ಇಷ್ಟಪಟ್ಟಿದ್ದೀರಾ. ಅದರ ಮುಂದುವರೆದ ಭಾಗವಾಗಿ ಈಗ ನಾವು ಕೆಲವೊಂದು ಅಪ್ಗ್ರೇಡ್ಸ್ ಗಳನ್ನ ಮಾಡಿದೀವಿ ಸೋಲಾರ್ ಆಟೋದಲ್ಲಿ. ಸೊ ಆ ಅಪ್ಗ್ರೇಡ್ಸ್ ಗಳು ಏನು ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಈಗ ಹಳೆ ವಿಡಿಯೋದಲ್ಲಿ ನಾನು ಈ ಆಟೋದ ಬಗ್ಗೆ, ನಮ್ಮ ಆಲ್ರೆಡಿ ಇರುವಂತ ಸೋಲಾರ್ ವೆಹಿಕಲ್ ಬಗ್ಗೆ ಎಲ್ಲಾ ರೀತಿಯ ಡೀಟೇಲ್ಸ್ ಗಳನ್ನು ನಾನು ನಿಮಗೆ ಕೊಟ್ಟಿದ್ದೆ. ಪ್ರತಿಯೊಂದು ಪಾರ್ಟ್ ಬಗ್ಗೆನೂ, ನಮ್ಮ ವೆಹಿಕಲ್ ನ ಪ್ರತಿಯೊಂದು ಪಾರ್ಟ್ ಬಗ್ಗೆನೂ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಇವಾಗ ನಾವು ಹೊಸದಾಗಿ ಏನ್ ಅಪ್ಗ್ರೇಡ್ಸ್ ಮಾಡಿದೀವಿ ಅನ್ನೋದನ್ನ ಸಹ ಇವಾಗ ನಾನು ಈ ವಿಡಿಯೋದ ಮುಖಾಂತರ ನಿಮ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಗೆಳೆಯರೆ, ಈ ಮೊದಲು ನಿಮಗೆ ಒಂದು ಹಳೆ ವಿಡಿಯೋದಲ್ಲಿ ಒಂದು ಸೋಲಾರ್ ಆಟೋನ ತೋರಿಸಿದ್ದೆ. ಅದರ ಫ್ರಂಟ್ ಶೇಪ್ ಚೇಂಜ್ ಇತ್ತು. ನಮ್ಮ ಉತ್ತರ ಭಾರತ ಶೈಲಿಯ ಒಂದು ಫ್ರಂಟ್ ಶೇಪ್ ಇತ್ತು. ಅದನ್ನ ನಮ್ಮಲ್ಲಿ ಕರ್ನಾಟಕದಲ್ಲಿ ಜನ ಸ್ವಲ್ಪ ಈ ಶೇಪ್ ಚೇಂಜ್ ಆದ್ರೆ ಒಳ್ಳೇದಾಗಿರುತ್ತೆ ಅಂತ ಹೇಳಿ ಒಂದು ಸಜೆಷನ್ ಕೊಟ್ಟಿದ್ರು. ಅದಕ್ಕಾಗಿ ನಾವು ಈಗ ಫ್ರಂಟ್ ಶೇಪ್ ಸಹ ಅಪ್ಗ್ರೇಡ್ ಮಾಡಿದೀವಿ. ಸೊ ಇವಾಗ ನಮ್ಮ ನಾರ್ಮಲ್ ಆಟೋ ಏನ್ ಬರ್ತಾವೋ, ಇಲ್ಲಿ ನಾವು ನಮ್ಮ ಸಿಟಿಯಲ್ಲಿ ಓಡಾಡಿಸುವಂತ ಆಟೋಗಳು ಇರ್ತಾವೋ ಅದೇ ಒಂದು ಮಾದರಿಯಲ್ಲಿ ಫ್ರಂಟ್ ಶೇಪ್ ಅನ್ನ ಇದರಲ್ಲಿ ಚೇಂಜ್ ಮಾಡಿದೀವಿ. ನೀವು ನೋಡ್ತಾ ಇರ್ಬೋದು, ಗ್ಲಾಸು, ಹೆಡ್ಲೈಟು ಇವೆಲ್ಲ ಒಂದು ಒಳ್ಳೆ ಅದನ್ನ ಫುಲ್ ಅಪ್ಗ್ರೇಡ್ ಮಾಡಿಬಿಟ್ಟು ನಾರ್ಮಲ್ ಆಟೋ ಟೈಪ್ನೇ ಒಂದು ಶೇಪ್ ಚೇಂಜ್ ಮಾಡಿದೀವಿ. ಇವಾಗ ಆಟೋದ ಲುಕ್ ಒಂದ್ ರೀತಿ ಚೇಂಜ್ ಆಗಿದೆ. ಆಮೇಲೆ ಡ್ರೈವರ್ಗೂ ಸಹ ಹೊಡಿಲಿಕ್ಕೆ ಒಂಥರ ಆಟೋ ರೀತಿ ಫೀಲಿಂಗ್ ಬರುತ್ತೆ. ಆಮೇಲೆ ಅವ್ರಿಗೂ ಡ್ರೈವರ್ಗೂ ಸಹ ಹೆಚ್ಚಿನ ಸೇಫ್ಟಿ ಇದೆ ಇದರಲ್ಲಿ. ಜಾಸ್ತಿ ಮಣ್ಣು, ಧೂಳು, ಗಾಳಿ ಇದರಿಂದ ಸಾಕಷ್ಟು ಸೇಫ್ಟಿನೂ ಸಿಗುತ್ತೆ. ಇಲ್ಲಿವರೆಗೆ ಫ್ರಂಟ್ ಶೇಪಿನ ಬಗ್ಗೆ ನಾನು ನಿಮ್ಗೆಲ್ಲ ಡೀಟೇಲ್ಸ್ ಹೇಳಿದೆ, ಏನೇನ್ ಚೇಂಜಸ್ ಮಾಡಿದೀವಿ ಅಂತ. ಇದು ಆದಮೇಲೆ ನೆಕ್ಸ್ಟ್ ಅಪ್ಡೇಟ್ ಏನಿದೆ ಅನ್ನೋದನ್ನ ನಾನು ಹೇಳ್ತೀನಿ ಬನ್ನಿ. ಇವಾಗ ಈಗ ನಾವು ಡ್ರೈವರ್ ಸೀಟ್ ಅಲ್ಲಿ ಕೂತಿದೀವಿ. ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮೊದಲಿನ ಆಟೋದಲ್ಲಿ ಇಲ್ಲಿ ನಾವು ಹ್ಯಾಂಡ್ ಬ್ರೇಕ್ ಅನ್ನ ಕೊಟ್ಟಿದ್ವಿ, ಅದ್ರ ಬದಲು ಒಂದು ಲಿವರ್ ಕೊಟ್ಟಿದೀವಿ. ಇವಾಗ ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಇದು ಲೋಡ್ ಗೇರ್ ಅಂತ ಹೇಳ್ತೀವಿ. ಲೋಡ್ ಗೇರ್ ಅಂತ ಅಂದ್ರೆ ಎಲ್ಲಾದ್ರೂ ಒಂದು ನಮ್ಮ ದೊಡ್ಡ ಅಪ್ಸ್ ಏನಾದ್ರೂ ಬಂದಾಗ, ಹೆವಿ ಅಪ್ ಬಂದಾಗ ಲೋಡ್ ಇದ್ರೆ ನಾರ್ಮಲ್ ಎಲೆಕ್ಟ್ರಿಕಲ್ ಆಟೋಗಳು ಎಳಿಲಿಕ್ಕೆ ಸ್ವಲ್ಪ ಸ್ಲೋ ಆಗ್ತವೆ ಅಥವಾ ಎಳಿದೇನು ಇರಬಹುದು. ಅದರ ಒಂದು ನಿವಾರಣೆಗಾಗಿ ನಾವು ಒಂದು ಲೋಡ್ ಗೇರ್ ಅನ್ನ ಕೊಟ್ಟಿದೀವಿ ಇದರಲ್ಲಿ. ಇವಾಗ ನಿಮಗೆ ಇದ್ರದೊಂದು ಸಣ್ಣ ಒಂದು ಮಾಹಿತಿಯನ್ನು ಸಹ ಇವಾಗ ಒಂದು ಲೈವ್ ಆಗಿ ಕೊಡ್ತೀನಿ ನೋಡಿ. ಇವಾಗ ನಾರ್ಮಲ್ ಆಟೋದಲ್ಲಿ ಏನಾಗುತ್ತೆ ಅಂದ್ರೆ ನಾವು ಆನ್ ಮಾಡ್ತೀವಿ, ಜಸ್ಟ್ ರೇಸ್ ಮಾಡ್ತೀವಿ. ರೇಸ್ ಮಾಡಿದಾಗ ಸಾಮಾನ್ಯವಾಗಿ ಸ್ಲೋ ಆಗಿ ಮೂವ್ ಆಗುತ್ತೆ. ಇದು ನೀವು ನೋಡಿರ್ತೀರಾ. ಇವಾಗ ನಿಮಗೆ ಇದರ ಎಕ್ಸ್ಟ್ರಾ ಏನು ಅನ್ನೋದನ್ನ ಹೇಳ್ತೀನಿ. ಈ ಲೋಡ್ ಗೇರಿಂದ ಒಂದನ್ನ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಇವಾಗ ನಾನು ಗೇರ್ನ ಅಪ್ ಮಾಡಿದೆ, ಇವಾಗ ನಾನು ರೇಸ್ ಮಾಡ್ತೀನಿ. ಗಾಡಿಯ ಮೂವ್ಮೆಂಟ್ ನೋಡಿ ಎಷ್ಟು ಪಿಕಪ್ ಅಲ್ಲಿ ಹೇಳುತ್ತೆ ಅಂತ ಹೇಳಿ. ಹೌದಾ, ಎಷ್ಟು ಪಿಕಪ್ ಅಲ್ಲಿ ಎದ್ದು ಹೋಯ್ತು ಗಾಡಿ ನೋಡ್ತಾ ಇದ್ದೀರಾ. ಇದು ಈ ಲೋಡ್ ಗೇರ್ನ ಒಂದು ವಿಶೇಷತೆ. ಇದು ಏನಂತಂದ್ರೆ ಎಲ್ಲೂ ಸಹ ಗಾಡಿ ನಿಂದ್ರಲ್ಲ ನಿಮ್ದು. ಎಂತ ಹಂಪ್ ಬರ್ಲಿ, ಎಂತ ಅಪ್ ಇರ್ಲಿ,
ನೀವು ಲೋಡ್ ಹಾಕಿದ್ರು ಸಹ ಗಾಡಿ ನಿಂದ್ರಲ್ಲ, ಸುಮ್ಮನೆ ಎಳ್ಕೊಂಡು ಹೋಗ್ತಾನೆ ಇರುತ್ತೆ. ಗೇರಿನ ಅಪ್ಗ್ರೇಡ್ ಬಗ್ಗೆ ಒಂದು ತಿಳ್ಕೊಂಡ್ರಿ. ಇವಾಗ ಇದರ ಇನ್ನೊಂದು ಅಪ್ಗ್ರೇಡ್ ಬಗ್ಗೆ ಹೇಳ್ತೀನಿ ನಿಮಗೆ. ಏನಪ್ಪಾ ಅಂದ್ರೆ, ನಾವು ಸಾಮಾನ್ಯವಾಗಿ ಬ್ರೇಕನ್ನ, ಹಿಂದಿನ ಬ್ರೇಕನ್ನ ಕಾಲಲ್ಲಿ ಕೊಡ್ತಾ ಇದ್ವಿ, ಅದನ್ನ ರಿಮೂವ್ ಮಾಡಿಬಿಟ್ಟು ಇವಾಗ ಏನ್ ಮಾಡಿದೀವಿ, ಇಲ್ಲಿ ಹೈಡ್ರೋಲಿಕ್ ಬ್ರೇಕ್ ಅನ್ನ ಹ್ಯಾಂಡ್ ಅಲ್ಲಿ ಕೊಟ್ಟಿದೀವಿ. ನೀವು ನೋಡ್ತಾ ಇರ್ಬೋದು ಇದು ಟೋಟಲಿ ಹೈಡ್ರೋಲಿಕ್. ಹೈಡ್ರೋಲಿಕ್ ಅಂದ್ರೆ ಬಹಳ ಎಫಿಷಿಯನ್ಸಿ ಆಗಿರುತ್ತೆ. ಆ ಬ್ರೇಕ್ ಅನ್ನ ನಾವು ಇವಾಗ ಕೈಯಲ್ಲೇ ಕೊಟ್ಟಿದೀವಿ. ಇವಾಗ ಈಸಿಯಾಗಿ ನೀವು ಪ್ರೆಸ್ ಮಾಡಬಹುದು, ಹೆಚ್ಚಿನ ಒಂದು ಫೋರ್ಸ್ನ ಅವಶ್ಯಕತೆ ಇದರಲ್ಲಿ ಇರಲ್ಲ. ಅದ್ರ ಜೊತೆಗೆ ನಿಮಗೆ ಹ್ಯಾಂಡ್ ಬ್ರೇಕ್ ಅಲ್ಲಿ ಕೈಯಿಂದ ರಿಮೂವ್ ಮಾಡಿದೀವಲ್ಲ, ಅದ್ರದ್ದೊಂದು ಲಿವರ್ ಇಲ್ಲಿ ಕೊಟ್ಟಿದೀವಿ. ಜಸ್ಟ್ ನೀವು ಇದನ್ನ ಇಷ್ಟೇ ಹಾಕಿದ್ರೆ ಹ್ಯಾಂಡ್ ಬ್ರೇಕ್ ಆಯ್ತು ನಿಮ್ದು. ಈ ಹ್ಯಾಂಡ್ ಬ್ರೇಕ್ ಹಾಕಿದ್ಮೇಲೆ ನಾವು ವೆಹಿಕಲ್ ಅನ್ನ ಆನ್ ಮಾಡಿ ಮೂವ್ಮೆಂಟ್ ಮಾಡಿದ್ರೆ, ಇವಾಗ ವೆಹಿಕಲ್ ಆನ್ ಆಗಿದೆ, ನಾವು ಮೂವ್ಮೆಂಟ್ ಮಾಡಿದ್ರೆ ಗಾಡಿ ಮುಂದೆ ಹೋಗೋದೇ ಇಲ್ಲ, ಎಷ್ಟೇ ರೇಸ್ ಮಾಡ್ಲಿ ಮುಂದೆ ಹೋಗಲ್ಲ. ಟೋಟಲಿ ಸೇಫ್ಟಿ. ಈ ಒಂದು ಬ್ರೇಕ್ ನಿಂದಾಗಿ ಏನೇನು ಅನುಕೂಲಗಳಾಗ್ತವೆ ಅಂತಂದ್ರೆ, ಈಗ ನಾರ್ಮಲ್ ಡ್ರೈವರ್ಸು ಓಕೆ, ಅವರೇನೋ ಕೈಯಲ್ಲಿ ಅಥವಾ ಕಾಲಲ್ಲಿ ಹೆಂಗಿದ್ರು ಡ್ರೈವ್ ಮಾಡೇ ಮಾಡ್ತಾರೆ. ಜೊತೆಗೆ ಈ ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಅನುಕೂಲ ಆಗುತ್ತೆ. ಆಮೇಲೆ ನಮ್ಮ ದಿವ್ಯಾಂಗರು ಇರ್ಬೋದು, ಸ್ವಲ್ಪ ಕಾಲಿನ ಪ್ರಾಬ್ಲಮ್ ಇರುವಂತವ್ರು, ಅಂತವ್ರಿಗೆಲ್ಲ ಇದು ಬಾಳಿ ಬಹಳ ಈಸಿಯಾಗಿ ವರ್ಕೌಟ್ ಆಗುತ್ತೆ. ಅವರು ಸಹ ದುಡಿಮೆಯನ್ನ ಪ್ರಾರಂಭ ಮಾಡ್ಬೋದು ಆಟೋ ಓಡಿಸಿ. ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ, ಯಾಕಂದ್ರೆ ಕೈಯಲ್ಲಿ ಬ್ರೇಕ್ ಇರುತ್ತೆ, ಟೋಟಲಿ ಸೇಫ್ಟಿ. ಈ ಬ್ರೇಕಿನ ವಿಶೇಷತೆ ಏನಪ್ಪಾ ಅಂದ್ರೆ, ಹಿಂದ್ಗಡೆ ಬನ್ನಿ ತೋರಿಸ್ತೀನಿ, ಇದು ಬಂದು ಟೋಟಲಿ ಡಿಸ್ಕ್ ಬ್ರೇಕ್. ಬನ್ನಿ ತೋರಿಸ್ತೀನಿ ನಾನು ನಿಮ್ಗೆ, ಇಲ್ಲಿ ವೀಲ್ ಹತ್ರ ಬನ್ನಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು ಡಿಸ್ಕ್ ಬ್ರೇಕಿನ ಕಪ್ಲರ್ ಕಾಣುತ್ತೆ. ಇಲ್ಲಿ ಡಿಸ್ಕ್ ಬ್ರೇಕ್ ವೀಲ್, ಡಿಸ್ಕ್ ಬ್ರೇಕಿನ ಕಪ್ಲರ್. ಟೋಟಲಿ ಇದು ಆಯಿಲ್ ಆಪರೇಟೆಡ್, ಹೈಡ್ರಾಲಿಕ್ ಆಪರೇಟೆಡ್ ಬ್ರೇಕ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನಿಮಗೆ ಇದು ಹೆಚ್ಚಿನ ಫೋರ್ಸ್ ಹಾಕ್ಬೇಕನ್ನೋ ಅವಶ್ಯಕತೆ ಇರಲ್ಲ. ಆಮೇಲೆ ಬ್ರೇಕಿಂಗ್ ಸಿಸ್ಟಮ್ ಸಹ ಬಹಳ ಚೆನ್ನಾಗಿರುತ್ತೆ. ಬೇಕಂದ್ರೆ ನಿಮ್ಗೆ ಲೈವ್ ಅಲ್ಲಿ ಒಂದು ಸಣ್ಣದಾದಂತ ಒಂದು ಇದನ್ನ ತೋರಿಸ್ತೀನಿ ನಿಮಗೆ. ಗೆಳೆಯರೆ, ಇವಾಗ ನಿಮ್ಗೆ ಬ್ರೇಕಿನ ಲೈವ್ ಟೆಸ್ಟ್ ಅನ್ನ ತೋರಿಸ್ತೀನಿ. ಇವಾಗ ನೋಡಿ, ನಾವು ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದೀವಿ, ಹೋಗ್ತಾ ಇದೀವಿ ಸ್ಪೀಡ್ ಆಗಿ, ಎಷ್ಟು ಸಡನ್ ಆಗಿ ವೆಹಿಕಲ್ ನಿಂತ್ಕೊಳ್ತು ನೋಡಿ. ಇಷ್ಟು ಸ್ಪೀಡ್ ಆಗಿ ನಾವು ಟ್ರಾಫಿಕ್ ಅಲ್ಲಿ ಎಲ್ಲ ಎಷ್ಟೇ ಸ್ಪೀಡ್ ಆಗಿನೂ ಸಹ ನಾವು ಬ್ರೇಕಿಂಗ್ ಮಾಡಿ ವೆಹಿಕಲ್ ನಿಂದ್ರಿಸ್ಬೋದು. ಯಾಕಂದ್ರೆ ಟ್ರಾಫಿಕ್ ಅಲ್ಲಿ ಯಾರೋ ಅಡ್ಡ ಬರ್ತಾ ಇರ್ತಾರೆ, ಇನ್ನೊಂದು ಬರ್ತಾ ಇರ್ತಾರೆ. ಮೆಕ್ಯಾನಿಕಲ್ ಬ್ರೇಕ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದು ಸಡನ್ ಆಗಿ ಬ್ರೇಕ್ ಹತ್ತಾ ಇದ್ದಿಲ್ಲ, ಇಂಥ ಎಲ್ಲ ಒಂದು ಅಪ್ಗ್ರೇಡ್ ಗಳನ್ನ ನಾವು ಇದ್ರ ಮೂಲಕ ಮಾಡಿದೀವಿ. ಸೊ ಹಿಂಗಾಗಿ ಹೊಡಿಲಿಕ್ಕೆ ಡ್ರೈವರ್ಗಳಿಗೆ ಆಟೋ ಓಡಿಸ್ಲಿಕ್ಕೆ ಈಸಿ ಆಗಿ ಆಗುತ್ತೆ, ಬಹಳ ಸಮಸ್ಯೆ ಆಗಲ್ಲ. ಆಮೇಲೆ ಕಡಿಮೆ ಫೋರ್ಸ್ ಅಲ್ಲಿ ಅವರು ಬ್ರೇಕಿಂಗ್ ಅಪ್ಲೈ ಮಾಡಬಹುದು. ಎಷ್ಟೇ ಡ್ರೈವ್ ಮಾಡಿದ್ರು ಸಹ ಅವರಿಗೆ ಯಾವುದೇ ರೀತಿಯ ತೊಂದರೆ ಕಾಣಲ್ಲ. ಗೆಳೆಯರೆ, ಇಲ್ಲಿವರೆಗೂ ಇಲ್ಲಿ ನಾವು ವೆಹಿಕಲ್ ಮಾಡಿದಂತ ಎಲ್ಲ ಅಪ್ಡೇಟ್ಸ್ ಬಗ್ಗೆ ನಿಮ್ಗೆ ಹೇಳಿದೆ. ಇವಾಗ ನಾವು ಆನ್ ರೋಡ್ ಅಲ್ಲಿ ಇದರ ಪರ್ಫಾರ್ಮೆನ್ಸ್ ಒಂದು ಚೆಕ್ ಮಾಡ್ಕೊಂಡು ಬರೋಣ. ಬನ್ನಿ, ಗೆಳೆಯರೆ ಇವಾಗ ನಮ್ಮ ಗೇರಿನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ತೋರಿಸ್ಲಿಕ್ಕಾಗಿ ನಾವೊಂದು ಸಣ್ಣ ಒಂದು ಸ್ಥಳವನ್ನ ಆಯ್ಕೆ ಮಾಡ್ಕೊಂಡಿದೀವಿ. ಆಕ್ಚುಲಿ ಇದು ಏಕದಮ್ ನಮ್ಮ ಮೇನ್ ರೋಡ್ಗೂ ಮತ್ತೆ ಈ ಕಚ್ಚಾ ರೋಡ್ಗೂ ಸಾಕಷ್ಟು ಹೈಟ್ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕ್ಯಾಮ್ರಾದಲ್ಲಿ ಒಂದ್ಸಲ ನೋಡ್ಕೊಂಬಿಡಿ. ಎಷ್ಟು ಹೈಟ್ ಇದೆ ನೋಡಿ. ಈಗ ನಾವು ಇಲ್ಲಿ ನಾರ್ಮಲ್ ಆಗಿ ವೆಹಿಕಲ್ ಹೆಂಗ್ ಓಡುತ್ತೋ ಆ ಹಂತದಲ್ಲಿ ಒಂದ್ಸಲ ಇದನ್ನ ಏರಿಸಿ ತೋರಿಸ್ತೀವಿ ನೋಡಿ. ಇವಾಗ ನಾವು ಯಾವುದೇ ಗೇರ್ ಅನ್ನ ಹಾಕಿಲ್ಲ, ನಾರ್ಮಲ್ ಅಲ್ಲೇ ಇದೆ. ನಾನು ಏರಿಸ್ತೀನಿ ವೆಹಿಕಲ್ ನ ನೋಡಿ, ಯಾವ ಒಂದು ಸ್ಲೋ ಆಗಿ ಏರುತ್ತೆ ಅನ್ನೋದನ್ನ. ಅಟ ನಾವು ನೆಕ್ ಇಂದ ಸ್ಟಾರ್ಟ್ ಮಾಡಿದೀವಿ ನೋಡ್ರಿ, ಎಷ್ಟು ಒದ್ದಾಡುತ್ತೆ ವೆಹಿಕಲ್ ಏರ್ಲಿಕ್ಕೆ, ಆಲ್ಮೋಸ್ಟ್ ಸ್ಟಾಪ್ ಅನ್ನೋ ಹಂತ. ಹೌದಾ, ಅದೇ ಇವಾಗ ನಾವು ಲೋಡ್ ಗೇರ್ ಅಲ್ಲಿ ಏರಿಸಿ ತೋರಿಸ್ತೀನಿ ಇದನ್ನ. ಅಂದ್ರೆ ಇದಕ್ಕಿಂತ ಮುಂದೆ ಏರ್ಲಿಕ್ಕೆ ಗಾಡಿ ಒದ್ದಾಡ್ತಾ ಇದೆ, ಅಂದ್ರೆ ಲೋಡ್ ಇದ್ದಾಗ ಇನ್ನೂ ಸಮಸ್ಯೆ ಆಗುತ್ತೆ. ಇವಾಗ ನಾನು ವಾಪಸ್ ಹಿಂದ್ಗಡೆ ಹೋಗ್ಬಿಟ್ಟು ಮತ್ತೆ ಲೋಡ್ ಗೇರ್ ಅಲ್ಲಿ ಹಿಂದೆ ಮೇಲೆ ಏರಿಸ್ತೀನಿ, ನೀವು ನೋಡಿ. ಬ್ರೇಕಿಂಗ್ ಇದ್ರ ಜೊತೆಗೆ ನೀವು ಬ್ರೇಕಿಂಗ್ ಸಿಸ್ಟಮ್ ಸಹ ಚೆಕ್ ಮಾಡ್ತಾ ಇರ್ಬೋದು. ಇಂತ ಇದ್ರಲ್ಲೂ ಸಹ ನಾವು
ಯಾವುದೇ ಅಡೆತಡೆಯಲ್ಲಿ ಬ್ರೇಕ್ ನ ಆರಾಮಾಗಿ ಎಷ್ಟು ಅಪ್ಲೈ ಮಾಡ್ತಾ ಇದೀವಿ ನೋಡಿ, ಎಲ್ಲಿ ಬೇಕೋ ಅಲ್ಲಿ ನಿಂದ್ರಿಸ್ತಾ ಇದೀವಿ ವೆಹಿಕಲ್ ನ, ಯಾವುದೇ ರೀತಿಯ ಒಂದು ತೊಂದರೆ ಆಗ್ತಾ ಇಲ್ಲ, ಆರಾಮಾಗಿ ಬ್ರೇಕ್ ವರ್ಕ್ ಮಾಡ್ತಾ ಇದೆ. ಇವಾಗ ನಾವಿಲ್ಲಿ ಒಂದು ಲೋಡ್ ಗೇರ್ ಅಂತ ಹಾಕಿದೀವಿ ನೋಡಿ. ಇವಾಗ ವೆಹಿಕಲ್ ಮೂವ್ಮೆಂಟ್ ನೋಡಿ ಹೆಂಗಿರುತ್ತೆ ಅಂತ ಹೇಳಿ. ಇವಾಗ ಅಪ್ಪನ ಗೇರ್ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಗಾಡಿ ಏರ್ತು, ಯಾವುದೇ ಅಡೆತಡೆಯಿಂದ ಏರ್ತು ನೋಡಿದ್ರಲ್ಲ ನೀವು ಲೈವ್ ಆಗಿ. ಇದೇ ರೀತಿ ಎಂತಹ ಒಂದು ಘಾಟ್ ಸೆಕ್ಷನ್ ಆಗಿರ್ಬೋದು, ಎಂತಹ ಅಪ್ಗಳೇ ಆಗಿರ್ಬೋದು, ಅಲ್ಲಿ ಗಾಡಿ ನಿಂದ್ರೋ ಚಾನ್ಸಸ್ಸೇ ಇಲ್ಲ. ಆ ರೀತಿಯಾಗಿ ನಾವು ಇದನ್ನು ಡಿಸೈನ್ ಮಾಡಿದ್ವಿ, ಮತ್ತೆ ಈ ಅಪ್ಗ್ರೇಡ್ ನ ಅದ್ರ ಸಲುವಾಗಿ ಮಾಡಿದ್ದು. ಇಂತಹ ತೊಂದರೆಗಳು ನಮ್ಮ ಹಳ್ಳಿಗಳ ಏರಿಯಾದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಕೋಸ್ಟಲ್ ಏರಿಯಾದಲ್ಲಿ ಇರುವಂತಹ ಊರುಗಳಲ್ಲಿ ಈ ಎಲ್ಲ ಸಮಸ್ಯೆ ಬರ್ತಾ ಇರ್ತಾವೆ. ಅದಕ್ಕಾಗಿ ನಾವು ಇದು ಮೇನ್ ಅಪ್ಗ್ರೇಡ್ ಮಾಡಿದೀವಿ. ಇದರಿಂದ ಎಷ್ಟು ಅನುಕೂಲ ಇದೆ ಅನ್ನೋದನ್ನ ಸಹ ನಾನು ನಿಮ್ಗೆ ತೋರಿಸಿದ್ದೀವಿ. ನಮ್ಮಲ್ಲಿ ಸಾಕಷ್ಟು ಕಡೆ ರೋಸ್ಡ್ ಕನ್ಸ್ಟ್ರಕ್ಷನ್ ಸಹ ನಡೀತಾ ಇರುತ್ತೆ. ಅಂತದ್ರಲ್ಲೂ ಸಹ ವೆಹಿಕಲ್ ನ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ಒಂದ್ಸಲ ಟೆಸ್ಟ್ ಮಾಡೋಣ ಸರ್. ಗೆಳೆಯರೇ, ಇಲ್ಲಿವರೆಗೂ ಸಹ ಒಂದು ಲೈವ್ ಆಗಿ ನಮ್ಮ ಒಂದು ವೆಹಿಕಲ್ ನ ಪರ್ಫಾರ್ಮೆನ್ಸ್ ಟೆಸ್ಟ್ ಅನ್ನ ನಾವು ಆನ್ ರೋಡ್ ಅಲ್ಲಿ ನೋಡಿ ಬಂದ್ವಿ. ಇವಾಗ ಇದ್ರಲ್ಲಿ ಇನ್ನೂ ಒಂದು ಅಪ್ಗ್ರೇಡ್ ನಿಮಗೆ ಅನಿಸಿರಬಹುದು. ಸಸ್ಪೆನ್ಷನ್ ಸಹ ಸ್ಮೂತ್ ಮಾಡಿದೀವಿ. ಮೊದಲಿನ ವೆಹಿಕಲ್ಗಳಲ್ಲಿ ಸ್ವಲ್ಪ ಜಂಪ್ ಜಾಸ್ತಿ ಇತ್ತು, ಅದನ್ನು ಸಹ ರಿಮೂವ್ ಮಾಡಿಬಿಟ್ಟು ಇದರಲ್ಲಿ ಟೋಟಲಿ ಸ್ಮೂತ್ ಸಸ್ಪೆನ್ಷನ್ ಅನ್ನ ಮಾಡಿದೀವಿ. ಜಾಸ್ತಿ ಗಾಡಿ ಜಂಪ್ ಆಗಲ್ಲ, ಸ್ಮೂತ್ ಆಗಿ ಓಡುತ್ತೆ. ಇದರ ಜೊತೆಗೆ ಇವಾಗ ಏನಂತಂದ್ರೆ ರೋಡ್ ಪಕ್ಕದಲ್ಲಿ ಡ್ರೈವರ್ಗಳು ನಿಂದ್ರಿಸಿದಾಗ ಕಸ್ಟಮರ್ಸ್ ಆ ಕಡೆ ಸೈಡ್ ಇಳಿಬಾರದು ಅನ್ನೋ ಕಾರಣಕ್ಕಾಗಿ ನಮ್ಮ ಈ ಆಟೋನ್ ತಗೊಂಡಂತವರು ಒಂದು ಅಪ್ಗ್ರೇಡ್ ಕೇಳಿದ್ರು. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಈ ಟೈಪ್ ಒಂದು ಸೇಫ್ಟಿ ಆಗಿ ಒಂದು ಜಾಲಿಯನ್ನ ಹಾಕಿದೀವಿ. ಇದೇನಂದ್ರೆ ಯಾರು ಸಹ ಆ ಕಡೆ ಇಳಿಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಏನ್ ಇಳಿದ್ರು ಸಹ ನಿಮ್ಮ ಎಡಗಡೆ ಪಕ್ಕದಲ್ಲೇ ಇಳಿಬಹುದು, ಬಲಗಡೆ ಪಕ್ಕದಲ್ಲಿ ಇಳಿದ್ಬಿಟ್ಟು ಯಾರಿಗೋ ಸಮಸ್ಯೆ ಆಗುವಂತ ಅಥವಾ ರೋಡ್ ಅಲ್ಲಿ ಅವ್ರಿಗೇನು ಅವಘಡ ಆಗುವಂತ ಯಾವುದೇ ಚಾನ್ಸಸ್ ಸಹ ಇಲ್ಲ. ಅಂತಹ ಒಂದು ಸೇಫ್ಟಿಯನ್ನು ಸಹ ನಾವಿಲ್ಲಿ ಮಾಡಿದೀವಿ ಇದರಲ್ಲಿ. ಇವೆಲ್ಲ ಅಪ್ಗ್ರೇಡ್ಗಳನ್ನ ನಾವು ಮಾಡಿದ ಮೇಲೆ ಸ್ವಲ್ಪ ವೆಹಿಕಲ್ಲಿನ ರೇಟ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. ಅದನ್ನೆಲ್ಲ ನಾವು ನೀವು ಫೋನ್ ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ದು ವೆಹಿಕಲ್ ಬೇಕು ಅಂತ ಹೇಳಿ ಕಾಲ್ ಮಾಡಿದ್ರೆ ನಾವು ಅವ್ರಿಗೆ ಹೇಳ್ತೀನಿ. ಜೊತೆಗೆ ಈ ವೆಹಿಕಲ್ನ ಡೀಲರ್ಶಿಪ್ ಬಗ್ಗೆ, ಸಬ್ ಡೀಲರ್ಶಿಪ್ ಬಗ್ಗೆ ನಿಮ್ಗೆ ಏನಾದರೂ ಎನ್ಕ್ವೈರೀಸ್ ಇದ್ರೆ, ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಎಲ್ಲರೂ ಸಹ ನಮ್ಗೆ ಕಾಲ್ ಮಾಡಿ. ಜೊತೆಗೆ ನಾವು ಈಗ ನೀವು ನೋಡ್ತಾ ಇರ್ಬೋದು ನಾರ್ಮಲ್ ಆಗಿ ನಮ್ಮ ಬೀಗ ಹೆಂಗಿತ್ತು ಅಂತಂದ್ರೆ ರಿಮೋಟ್ ಬೇರೆ ಮತ್ತೆ ಬೀಗ ಬೇರೆ ಇತ್ತು. ಈಗ ಇದರಲ್ಲಿ ನಾವು ರಿಮೋಟ್ ಅನ್ನು ಸಹ ಇದೇ ಬೀಗದಲ್ಲಿ ಆಡ್ ಮಾಡಿದೀವಿ. ಸೊ ನಮ್ಮ ಕಾರಿನ ಬೀಗ ಎಲ್ಲ ಹೆಂಗ್ ಬರ್ತಾವಲ್ಲ ಆ ಟೈಪ್ ಅಲ್ಲಿ ಅಪ್ಗ್ರೇಡ್ ಮಾಡಿದೀವಿ. ನೀವು ನೋಡ್ತಾ ಇರ್ಬೋದು ಎಲ್ಲ ರಿಮೋಟ್ನ ಕೀ ಫಂಕ್ಷನ್ಸ್ ಎಲ್ಲ ಇದರಲ್ಲೇ ಇದಾವೆ. ಇದೆಲ್ಲ ಲೈವ್ ವರ್ಕರು ಸಹ ಆಗುತ್ತೆ, ಬೇಕಂದ್ರೆ ನೀವು ನೋಡಬಹುದು. ಇವಾಗ ಲಾಕ್, ಅನ್ಲಾಕು, ಮತ್ತೆ ರಿಮೋಟ್ ಇಂದಾನೆ ನೀವು ವೆಹಿಕಲ್ ನ ಸ್ಟಾರ್ಟ್ ಸಹ ಮಾಡಬಹುದು. ಇವಾಗ ನಾನು ಆನ್ ಮಾಡಿದೀನಿ, ಟೇಬಲ್ ಹಾಕೊಂಡ್ಬಿಡ್ತೀನಿ. ಜಸ್ಟ್ ವಿಥೌಟ್ ಬೀಗ ನಾನು ವೆಹಿಕಲ್ ನ ಮೂವ್ ಮಾಡ್ತೀನಿ, ನೀವು ನೋಡ್ತಾ ಇರ್ಬೋದು. ಈಗ ವೆಹಿಕಲ್ ನ ಮತ್ತೆ ರಿವರ್ಸ್ ಅಲ್ಲಿ ಹಾಕೋಣ. ಮತ್ತೆ ನಾವು ರಿಮೋಟ್ ಇಂದಾನೆ ವೆಹಿಕಲ್ ನ ಬಂದ್ ಸಹ ಮಾಡಬಹುದು. ವೆಹಿಕಲ್ ಬಂದ್ ಆಯ್ತು ಇವಾಗ. ಇವೆಲ್ಲ ಅಪ್ಗ್ರೇಡ್ಸ್ ಸಹ ನಾವು ಇದರಲ್ಲಿ ಮಾಡಿದೀವಿ. ಯಾರಿಗಾದ್ರೂ ಡೀಲರ್ ಸಬ್ ಡೀಲರ್ಶಿಪ್ ಬಗ್ಗೆ ಎನ್ಕ್ವೈರೀಸ್ ಇದ್ರೆ ಅಥವಾ ಮಾಡೋ ಇಂಟ್ರೆಸ್ಟ್ ಇದ್ರೆ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ನಾವು ಕರ್ನಾಟಕದಾದ್ಯಂತ ಯಾವುದೇ ಜಾಗದಲ್ಲಿ ಬೇಕಂದ್ರೂ ಡೀಲರ್ಶಿಪ್ ನ ನಾವು ಕೊಡ್ತಾ ಇದ್ದೀವಿ. ಅತ್ಯಂತ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲೇ ಡೀಲರ್ಶಿಪ್ ಕೊಡ್ತಾ ಇದ್ದೀವಿ. ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಡೀಲರ್ಶಿಪ್ ಅನ್ನ ಸ್ಟಾರ್ಟ್ ಮಾಡಿ. ಇದು ಎಲ್ಲಾ ರೀತಿಯಿಂದಲೂ ಅಪ್ಗ್ರೇಡ್ ಆದಂತಹ ವೆಹಿಕಲ್. ಇಲ್ಲಿ ನಮ್ಮ ಕರ್ನಾಟಕದ ಭಾಗಕ್ಕೆ ಏನೇನ್ ಬೇಕೋ ಅದನ್ನೆಲ್ಲವನ್ನೂ ನಾವು ಅಪ್ಗ್ರೇಡ್ ಮಾಡಿದೀವಿ, ಟೋಟಲಿ ಅಪ್ಡೇಟೆಡ್. ನಿಮಗೆ ವೆಹಿಕಲ್ ಚಾರ್ಜಿಂಗ್ ಕಡಿಮೆ ಆಗಬಾರ್ದಂತ ಸೋಲಾರ್ ಇದೆ, ಡ್ರೈವರ್ ಸೇಫ್ಟಿಗೆ ಫ್ರಂಟ್ ಶೇಪ್ ಚೇಂಜ್ ಆಗಿದೆ, ಎಲ್ಲಾದ್ರೂ ಹಿಲ್ಲಿ ಏರಿಯಾ ಇದ್ರೆ ಗೇರ್ನ ಆಡ್ ಮಾಡಿದೀವಿ, ಆಮೇಲೆ ಬ್ರೇಕಿಂಗ್ ಸಿಸ್ಟಮ್ ಸಹ ಈಸಿ ಮಾಡಿದೀವಿ. ಜೊತೆಗೆ ಈ ವೆಹಿಕಲ್ ಸ್ಪೆಷಲಿ ಈ ನಮ್ಮ ದಿವ್ಯಾಂಗರು ಏನಿರ್ತಾರೆ ಅಂತವ್ರೇನಾದ್ರೂ ನಾನು ಆಟೋ ಡ್ರೈವರ್ ಆಗ್ಬೇಕನ್ನೋ ಒಂದು ಇಂಟ್ರೆಸ್ಟ್ ಇಟ್ಕೊಂಡಿದ್ರೆ ಅವ್ರಿಗೆ ಹೇಳಿ ಮಾಡಿಸಿದಂತಹ ಗಾಡಿ. ಯಾಕಂದ್ರೆ ಅವ್ರಿಗೆ ಕಾಲಿನ ಬ್ರೇಕ್ ತೆಗೆದ್ಬಿಟ್ಟು ಕೈಯಲ್ಲೇ ಕೊಟ್ಟಿದೀವಿ,
ಸೊ ಇದು ಈಸಿಯಾಗಿ ಮೂವ್ ಆಗುತ್ತೆ. ಇನ್ ಕೇಸ್ ಯಾರಿಗಾದ್ರೂ ನಮಗೆ ಕಾಲಲ್ಲೇ ಬ್ರೇಕ್ ಬೇಕು ಅನ್ನೋರಿದ್ರೆ ಅದನ್ನು ಸಹ ಅಪ್ಗ್ರೇಡ್ ಮಾಡಿ ಕೊಡ್ತೀವಿ, ಅದೇನು ಸಮಸ್ಯೆ ಏನಿಲ್ಲ. ಜಸ್ಟ್ ಅದು ಸಹ ಅದೇನು ಸಣ್ಣ ಒಂದು ಮಾಡಿಫಿಕೇಶನ್, ಅದನ್ನ ಮಾಡಿಬಿಟ್ಟು ಅವ್ರಿಗೆ ಹೇಗ್ ಬೇಕು ಹಂಗೆ ಮಾಡಿಕೊಡ್ಬಹುದು. ಸೊ ಹೀಗಾಗಿ ಈ ವೆಹಿಕಲ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಡೈರೆಕ್ಟ್ ಕಾಲ್ ಮಾಡಿಬಿಟ್ಟು ನೀವು ತಿಳ್ಕೊಳ್ಳಿ, ನಾವು ಯಾವುದೇ ಕಾಲ ಟೈಮಲ್ಲೂ ಸಹ ಕಾಲ್ ಎತ್ಬಿಟ್ಟು ನಿಮಗೆ ಆನ್ಸರ್ ಅನ್ನ ಕೊಡ್ತೀವಿ. ಇಷ್ಟು ಹೇಳ್ತಾ ಈ ವೆಹಿಕಲ್ ಬಗ್ಗೆ ಇಲ್ಲಿವರೆಗೂ ನಮ್ಮ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಮಸ್ಕಾರ.